ಈಗ ಮತ್ತೊಂದು ವಿಚಾರ, ಡಿ ಕೆ ಶಿವಕುಮಾರ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಅದು ಕೂಡ ಹಣ ಪತ್ತೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿಯೂ ನೋಡಿ, ಹಣದ ಒಂದು ನಂಟು ಎಷ್ಟರ ಮಟ್ಟಿಗಿದೆ, ಅದು ಅಂಟಾದಾಗ ಯಾವ ರೀತಿಯಾದಂಥ ಪರಿಣಾಮಗಳಾಗುತ್ತವೆ ಅನ್ನೋದಕ್ಕೆ ಸದ್ಯದ ನ್ಯೂಸ್ ಸಾಕ್ಷಿ. ನಾಳೆ ಮತ್ತೆ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಹಾಜರಾಗಬೇಕಾಗಿರೋ ಹಿನ್ನೆಲೆಯಲ್ಲಿ ವಕೀಲರನ್ನು ಅವರು ಭೇಟಿಯಾಗಿದ್ದಾರೆ. ವಿಚಾರಣೆ ಎದುರಿಸಲು ಡಿ ಕೆ ಶಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಚಾರಣೆ ಎದುರಿಸುವ ಬಗ್ಗೆ ವಕೀಲರೊಂದಿಗೆ ಗಂಭೀರವಾದಂಥ ಚರ್ಚೆಯನ್ನು ನಡೆಸಿದ್ದಾರೆ, ಚಿಂತನೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದೇ ವೇಳೆ ಮಂಡ್ಯದ ಕಾಂಗ್ರೆಸ್ ಮುಖಂಡರು ಡಿ ಕೆ ಶಿವಕುಮಾರ್ ಸಹೋದರರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮಾಜಿ ಸಚಿವ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಮಾಗಡಿ ಬಾಲಕೃಷ್ಣ ಭೇಟಿ ಮಾಡಿ ಡಿ ಕೆ ಶಿಗೆ ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರದ್ದು 100ಕ್ಕೆ 100 ಪೊಲಿಟಿಕಲಿ ಕನ್ವರ್ಟೆಡ್ ಕೇಸ್, ಮತ್ತು ಅದನ್ನು ಫೇಸ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಸಹ ತಯಾರಾಗಿದ್ದಾರೆ. ಅದನ್ನು ಯಾವತ್ತೂ ಅವರು ಪೊಲಿಟಿಕಲಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿ ಅಥವಾ ಬೇರೆ ಥರ ಸ್ಟ್ರಾಟಜಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೇ ಇಲ್ಲ. ಅವರು ಎಲ್ಲವನ್ನು ಅವರು ಎದುರವಾಗಿ ಧೈರ್ಯವಾಗಿ ಫೇಸ್ ಮಾಡ್ತಕ್ಕಂಥದ್ದು. ಮೊನ್ನೆ ಅವರು ಕೋರ್ಟ್ನಲ್ಲಿ 4 ಗಂಟೆಗೆ ತೀರ್ಮಾನ ಕೊಟ್ಟ ತಕ್ಷಣವೇ 9 ಗಂಟೆಗೆ ನೋಟಿಸ್ ಕೊಡ್ತಾರೆ, ನೆಕ್ಸ್ಟ್ ಡೇ ಕೊಟ್ಟಿದ್ರು ಇಷ್ಟೇ ತಾನೇ ಆಗ್ತಿತ್ತು. ಆದರೆ ಅದನ್ನು ಆ ಅರ್ಜೆನ್ಸಿ ಕಾಯ್ತಾ ಇದ್ದು ರೆಡಿ ಇದ್ದು ಟೈಪ್ ಮಾಡ್ಕೊಂಡು ಸೈನ್ ಮಾಡಿ ಇಟ್ಕೊಂಡಿದ್ದು, ಸೊ ಜಜ್ಮೆಂಟ್ ಬಂದ ತಕ್ಷಣವೇ ಓಡೋಗ್ಬೇಕು ಅವ್ರ ಮನೆತಕ್ಕೆ ಏನೋ ಥರದಲ್ಲಿ ಕೊಟ್ಟಿದ್ದಾರೆ. ಸೊ ಅವರೇನು ಕದ್ದು ಹೋಗುವಂಥ ಪ್ರಶ್ನೆ ಇಲ್ವಲ್ಲ, ಒಂದು ಅಪೀಲ್ ಮಾಡಬೇಕಾಯಿತು, ಕೋರ್ಟ್ ಬಂದೇ ಅಪೀಲ್ ಮಾಡಿದ್ರು. ಸೊ ಅದು ತಕ್ಷಣವೇ ಅದು ಬಹುಶಃ ಫ್ಲೈಟ್ಗೂ ಸಹ 2-3 ಫ್ಲೈಟ್ಗೆ ಅವರು ಬುಕ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಅದರಿಂದ ಸೊ ಅವ್ರು ಎದುರಿಸ್ಲಿಕ್ಕೆ ತಯಾರಿದ್ದಾರೆ. ಲೀಗಲಿ ಇವರು ಹೋಗೋದಷ್ಟು ಬಿಟ್ಟರೆ ಇದನ್ನು ಪೊಲಿಟಿಕಲಿ ಎಳೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ.